ನಮಸ್ಕಾರ, ನನ್ನ ಹೆಸರು ಆಕಾಶ್ ಅಂತ. ನಾನು ಕಾರವಾರದಲ್ಲಿ ಇರೋದು. ನಾನು ಕೆ ಸಿ ಟಿಗಾಗಿ ಅನೇಕ ರೀತಿಯ ಗೈಡೆನ್ಸ್ ಹಾಗೂ ಮೆಟೀರಿಯಲ್ಸ್ಗಾಗಿ ಆನ್ಲೈನಲ್ಲಿ ಹುಡುಕ್ತಾ ಇದ್ದೆ. ಆ ಸಮಯದಲ್ಲಿ ನನಗೆ ಸ್ಕಂದ ಪ್ರಸಾದ್ ಅವರ ಯೂಟ್ಯೂಬ್ ಚಾನಲ್ ಸಿಕ್ತು. ಹಾಗೂ ನಾನು ಅವ್ರದ ಫಸ್ಟ್ ವಿಡಿಯೋ ಹೌ ಐ ಪ್ರಿಪೇರ್ಡ್ ಫಾರ್ ಕೆ ಸಿ ಟಿ ಅನ್ನೋ ವಿಡಿಯೋವನ್ನು ನೋಡಿದೆ. ಹಾಗೂ ನನಗೆ ಭಾಳ ಇಷ್ಟವಾಯಿತು, ನಾನು ಸಬ್ಸ್ಕ್ರೈಬ್ ಮಾಡಿದೆ. ಆ್ಯಂಡ್ ನಾನು ಅವತ್ತಿಂದ ಇವತ್ತಿನ ತನಕ ಅವ್ರ ಗೈಡೆನ್ಸ್ ಆಗಲಿ, ಅವರ ಬೆಸ್ಟ್ ಆಫ್ ಕೆ ಸಿ ಟಿ ಸೀರೀಸ್ ಆಗಲಿ, ಎಲ್ಲ ರೀತಿಯನ್ನು ನೋಡ್ಕೊತಾ ಬರ್ತಾ ಇದ್ದೇನೆ. ಸೊ ಐ ಹೋಪ್ ವೆರಿ ಆಲ್ ದ ಬೆಸ್ಟ್ ಟು ಹಿಮ್ ಫಾರ್ 10,000 ಸಬ್ಸ್ಕ್ರೈಬರ್ಸ್. ಈ ಚಾನಲ್ ಹೀಗೆ ಬೆಳೀತಾ ಇರಲಿ. ಹಾಗೂ ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳೋದಂದರೆ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಸ್ಟ್ ಯೂಸನ್ನು ತೊಗೊಳ್ಳಿ. ಸೊ ಥ್ಯಾಂಕ್ ಯು. ನಮಸ್ಕಾರ ಅಣ್ಣ, ರಾಘವೇಂದ್ರ ಅಂತ ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು. ನಿಮ್ಮ ಚಾನಲ್ ಸ್ಕಂದ ಪ್ರಸಾದ್, ನಾನು ಫಸ್ಟ್ ಪಿ ಯು ಸಿನಲ್ಲಿರುವಾಗ ಯೂಟ್ಯೂಬ್ನಲ್ಲಿ ಕೆ ಸಿ ಇ ಟಿ ಬಗ್ಗೆ ಯಾವ ಕಂಟೆಂಟ್ ಇದೆ ಅಂತ ಹುಡುಕ್ತಾ ಇದ್ದೆ, ಆವಾಗ ಸಿಕ್ತು. ಆವಾಗಿಂದ ನಿಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ದೀನಿ. ಸಜೆಷನ್ಸ್ ಎಲ್ಲ ತುಂಬ ಹೆಲ್ಪ್ ಆಗಿದೆ, ಮತ್ತು ಬೆಸ್ಟ್ ಆಫ್ ಕೆ ಸಿ ಟಿ ಸೀರೀಸ್ ಕೂಡ ತುಂಬ ಹೆಲ್ಪ್ ಆಗಿದೆ. ಇದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೇ ಗೈಸ್, ದಿಸ್ ಇಸ್ ಕಾರ್ತಿಕ್ ಆ್ಯಂಡ್ ಐ ಆಮ್ ಅ ಸೆಕೆಂಡ್ ಇಯರ್ ಐ ಟಿ ಸ್ಟೂಡೆಂಟ್ ಆ್ಯಟ್ ದಿ ಐ ಟಿ ಪುಣೆ. ಐ ಕೇಮ್ ಅಕ್ರಾಸ್ ಕಂದ ಪ್ರಸಾದ್ಸ್ ಯೂಟ್ಯೂಬ್ ಚಾನಲ್ ಅರೌಂಡ್ 2 ಇಯರ್ಸ್ ಬ್ಯಾಕ್, ವೆನ್ ಐ ದೆನ್ ಐ ಯೂಸ್ ಟು ಯು ವಾಚ್ ಹಿಸ್ ಬೆಡ್ ಸೆಟ್ ಸೀರೀಸ್ ಅಂಡ್ ಕ್ವಶನ್ ಸೀರೀಸ್ ಯೂಸ್ ಟು ಟೇಕ್. ಐ ವಾಸ್ ರಿಯಲಿ ಇಂಪ್ರೆಸ್ಡ್ ಬೈ ದಿ ಅಪ್ರೋಚ್ ಹಿ ಯೂಸ್ ಟು ಟೇಕ್ ಟು ಸಾಲ್ವ್ ಡಿಫ್ರೆಂಟ್ ಕ್ವಶನ್ಸ್. ಆ್ಯಂಡ್ ಹಿ ಆಲ್ಸೋ ಎಕ್ಸ್ಪ್ಲೇನ್ಡ್ ಕನ್ಸೆಪ್ಟ್ಸ್ ಬಿಹೈಂಡ್ ಎವ್ರಿ ಕ್ವಶನ್. ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಟೆಲ್ ದಟ್ ಐ ವಾಸ್ ಒನ್ ಆಫ್ ಹಿಸ್ ಅರ್ಲಿಯರ್ ಸಬ್ಸ್ಕ್ರೈಬರ್ಸ್ ವೆನ್ ಹಿ ಹ್ಯಾಡ್ ಓನ್ಲಿ 100 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ನೌ ಹಿ ಹ್ಯಾಸ್ 10K ಫ್ಯಾಮಿಲಿ. ಆ್ಯಂಡ್ ಕಾಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್ ಸ್ಕಂದ ಪ್ರಸಾದ್. ಆ್ಯಂಡ್ ಹೋಪಿಂಗ್ ಟು ಗೆಟ್ ಮೋರ್ ಅಚೀವ್ಮೆಂಟ್ ಇನ್ ಫ್ಯೂಚರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ನಮ್ಮ ಸಂಜನಾ ಸುರೇಶ್. ಫಸ್ಟ್ಲಿ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಸ್ಕಂದ ಪ್ರಸಾದ್ ಆನ್ ರೀಚಿಂಗ್ 10K ಸಬ್ಸ್ಕ್ರೈಬರ್. ಯು ಡಿಸರ್ವ್ ಮೋರ್. ಆ್ಯಂಡ್ ಯಾ, ಐ ಗಾಟ್ ಟು ನೋ ಅಬೌಟ್ ಇಸ್ ಚಾನಲ್ ಬೈ ಒನ್ ಆಫ್ ಮೈ ಫ್ರೆಂಡ್ ಆ್ಯಂಡ್ ವೆನ್ ಐ ಚೆಕ್ ಇಟ್ ಔಟ್, ಇಟ್ ವಾಸ್ ಡೂಯಿಂಗ್ ಇನ್ ಅಮೇಝಿಂಗ್ ಜಾಬ್, ವಿಚ್ ವಾಸ್ ವೆರಿ ಹೆಲ್ಪ್ಫುಲ್ ಟು ಸೋ ಮೆನಿ ಸ್ಟೂಡೆಂಟ್ ಹು ಆರ್ ಪರ್ಸ್ಯೂಯಿಂಗ್ ಸೆಕೆಂಡ್ ಪಿ ಎಚ್ ಡಿ. ಆ್ಯಂಡ್ ಹಿಸ್ ಶಾರ್ಟ್ಕಟ್ಸ್, ಟ್ರಿಕ್, ಬೇಸಿಕ್ ಫಾರ್ಮುಲಾಸ್ ಆರ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ವೆರಿ ಈಸಿ. ಹಿಸ್ ಮೋಟಿವೇಶ್ನಲ್ ವೀಡಿಯೋಸ್ ಆರ್ ವೆರಿ ಮೋಟಿವೇಟಿಂಗ್. ಆ್ಯಂಡ್ ಯಾ, ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್ ಸೋ ಮಚ್. ಆ್ಯಂಡ್ ಯು ಡಿಸರ್ವ್ ಆಲ್ ದ ಸಕ್ಸಸ್ ಇನ್ ದ ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್ ಪ್ರೊಫೆಸರ್. ಐ ಆಮ್ ಝೈದ್. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಸ್ಕಂದ ಪ್ರಸಾದ್ ಫಾರ್ ರೀಚಿಂಗ್ 10,000 ಸಬ್ಸ್ಕ್ರೈಬರ್ಸ್ ಇನ್ ಯೂಟ್ಯೂಬ್. ಐ ನೋ ಸ್ಕಂದ ಪ್ರಸಾದ್ ಫ್ರಮ್ 6 ಇಯರ್ಸ್. ಐ ನೋ ಹಿಮ್ ಪರ್ಸನಲಿ, ಈಸ್ ಎ ರಿಯಲಿ ಗುಡ್ ಫ್ರೆಂಡ್ ಆಫ್ ಮೈನ್. ಸ್ಕಂದ ಪ್ರಸಾದ್ ಯೂಟ್ಯೂಬ್ ಚಾನಲ್ ಹ್ಯಾಸ್ ಹೆಲ್ಪ್ ಅ ಲಾಟ್ ಆಫ್ ಕರ್ನಾಟಕ ಸ್ಟೂಡೆಂಟ್ಸ್ ಆ್ಯಸ್ ವೆಲ್ ಆ್ಯಸ್ ಕೆ ಸಿ ಇ ಟಿ ಆಸ್ಪಿರೆಂಟ್ಸ್. ಆ್ಯಸ್ ಫಾರ್ ಆಸ್ ಐ ನೋ, ಸ್ಕಂದ ಪ್ರಸಾದ್ ಚಾನಲ್ ಈಸ್ ಅ ರಿಯಲಿ ಗುಡ್ ಚಾನಲ್ ಇನ್ ಕರ್ನಾಟಕ ಟು ನೋ ಅ ಲಾಟ್ ಮೋರ್ ಅಬೌಟ್ ಸಿ ಇ ಟಿ. ದೇರ್ ಆರ್ ನೋ ಸಜೆಷನ್ಸ್ ಇನ್ ಪರ್ಟಿಕ್ಯುಲರ್ ವಿಚ್ ಐ ವುಡ್ ಲೈಕ್ ಟು ಗಿವ್ ಹಿಮ್, ಬಿಕಾಸ್ ಐ ಫೀಲ್ ವಾಟ್ ಎವರ್ ಹಿ ಸ್ಪೀಕ್ಸ್ ಇಸ್ ರಿಯಲಿ ಪರ್ಫೆಕ್ಟ್ ಆ್ಯಂಡ್ ಇಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೈ ಎವ್ರಿಬಡಿ. Hey everyone, I'm Sai Kiran. I'm presently studying my first year of engineering from NIE Mysuru. So I knew Skanda before even he started his YouTube journey. His YouTube channel even helped me during my preparation days. It was through a Facebook post of his probably. I got into his channel and it helped me and to secure at least a decent rank in Karnataka CET. One suggestion I would like to give to Skanda might be to be regular in his YouTube journey, because even during my preparation days probably he had somewhere around 800 to 1000 subscribers. So he used to get off when he had exams. I understand me being a student as well, but let's say if you could guide an entire batch, that would be more helpful to the students. That's just my opinion. Currently pursuing first year mechanical engineering at Vidyavardhaka College of Engineering. Firstly, I congratulate Skanda Prasad for reaching 10K subscribers and wish him the best for 100K subscribers as well, which will happen very soon. Coming to how I got to know Skanda Prasad's YouTube channel, as usual, a month before the CET exam, I was just searching for CET related videos on YouTube, and one day, I finally watched Skanda Prasad's video. I didn't think that anybody would concentrate too much on CET to make good YouTube videos. When I saw Skanda Prasad's video, I was totally wrong. I was like, I don't want any CET reference books. Every day I used to watch CET videos and wait for his new video. It's not only teaching he does. He also motivates students to study well, especially at those times. Every student needs motivation, and he did for me as well.
I was really lucky to watch his videos. I really thanks Kanda Prasad for making such good videos which helped me. And my suggestion for your YouTube channel, for the upcoming videos, make similar videos on JEE and other national level competitive exams so that all Indian students can see your talent in the way. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಕೃಷ್ಣ ಅಂತೇಳಿ. ನಾನು ಕೂಡ ಸ್ಕಂದ ಪ್ರಸಾದ್ ಚಾನಲಲ್ಲಿ ಒಂದು ಹಳೆಯ ಸಬ್ಸ್ಕ್ರೈಬರ್ ಆಗಿದ್ದೀನಿ. ಸೊ ನಾನು ಅರೌಂಡ್ 500 ಸಬ್ಸ್ ಇರಬೇಕಾದ್ರೇ ಸಬ್ಸ್ಕ್ರೈಬ್ ಮಾಡಿದ್ದೆ. ಸೊ ನನಗೆ ಈ ಚಾನಲ್ ಬಗ್ಗೆ ಹೆಂಗೆ ಗೊತ್ತಾಗಿತ್ತು ಅಂತ ಅಂದರೆ, ನಾನು ಕೋರಲ್ಲಿ ಒಂದಿನ ಆನ್ಸರ್ಸ್ ಓದ್ತಿರ್ಬೇಕಾದ್ರೆ ಇವನೊಂದು ಆನ್ಸರ್ ಬರ್ತಿದ್ದ, ಐ ಮೇಕ್ CET ವಿಡಿಯೋಸ್ ಆನ್ ಯೂಟ್ಯೂಬ್ ಅಂತ ಎಲ್ಲ. ಸೊ ನಾನು ಅವತ್ತು ಹೋಗಿ ನೋಡಿದ್ದು, ಸಬ್ಸ್ಕ್ರೈಬ್ ಮಾಡಿದ್ದು. ಸೊ ನಾನು ಅವತ್ತಿಂದ ಇಲ್ಲಿವರೆಗೂ ನೋಡ್ತಾ ಬಂದಿದ್ದೀನಿ, ಸಪೋರ್ಟ್ ಮಾಡ್ತಾ ಬಂದಿದ್ದೀನಿ. ಸೊ ಇವತ್ತಿನ ದಿನ ಇವನು 10K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾನೆ, ಇದು ಕೇಳಿ ತುಂಬ ಖುಷಿಯಾಗಿದೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಮುಂದೇನು ಹಿಂಗೆ ಮಾಡ್ತಾ ಇರು, ಎಲ್ಲರಿಗೂ ಉಪಕಾರ ಆಗಲಿ. ಧನ್ಯವಾದ.